ఆత్మవాదాన్ నిరస్యకృతవాన్ భువి తత్వవాదం హరిరితి ప్రతిపాదయంతం ఆనందతీర్థమునివర్యమహం నమామి నారాయణం సురగురుం జగదేకనాథం భక్తప్రియం సకలలోక నమస్కృతం చ త్రైగుణ్యవర్జితమజం విభుమాధ్యమీశం వందే భవజ్ఞమమరాసురసిద్ధవంద్యం నారాయణం నమస్కృత్య నరం చ ఉత్తమం దేవీం సరస్వతీం వ్యాసం తతో జయముదీరయే స్వస్తిస్తు సతాం హరి ఓం. సృష్టియ ವೈಚಿತ್ರ್ಯ ಅನ್ನುವ ಹಾಗೆ ಬಗೆ ಬಗೆಯ ಹೊಸತನಗಳು ಪ್ರತಿ ಕಥೆಯಲ್ಲೂ ನಮಗೆ ಮೂಡ್ತಾ ಹೋಗುತ್ತೆ. ಇವತ್ತೊಂದು ಅಂತಹ ಒಂದು ವೈಚಿತ್ರ್ಯವನ್ನ ನಾವು ನೋಡ್ಲಿಕ್ಕಿರುವಂಥದ್ದು. ಘಟನೆ ಇಷ್ಟು ನಡೆದಿತ್ತು. ದ್ರೌಪದಿ ಪಾಂಡವರಿಗೆ ಜೊತೆಯಾಗಿದ್ದಾಳೆ. ದ್ರುಪದ ಸಂತೋಷದಿಂದ ಐವರಿಗೂ ಮದುವೆ ಮಾಡಿ ಕೊಟ್ಟಿದ್ದಾನೆ. ವ್ಯಾಸರು ಕೃಷ್ಣ ಇಬ್ಬರೂ ಕೂಡ ಜೊತೆಗಿದ್ದು ಅವರನ್ನ ಒಂದು ವರ್ಷದ ಬಳಿಕ ಕೌರವರ ದಾಳಿಯಾದಾಗಲೂ ಅವರಿಂದ ತಪ್ಪಿಸಿಕೊಂಡು ಅಥವಾ ಅವರ ಅದಕ್ಕೆ ಯುದ್ಧಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟು ಹಸ್ತಿನಾವತಿಗೆ ಮರಳಿದ್ದಾರೆ. ವಿದುರ ಅದಕ್ಕೆ ಸಂಬಂಧಪಟ್ಟಂತೆ ಬೇಕಾದ ಮುಂದಿನ ಎಲ್ಲ ವ್ಯವಸ್ಥೆಯನ್ನ ಧೃತರಾಷ್ಟ್ರನ ಅನುಮೋದನೆಯ ಮೇರೆಗೆ ಅವರಿಗೆ ಕೊಡಬೇಕಾದ ಎಲ್ಲ ರಾಜ ಗೌರವಗಳನ್ನ ಒದಗಿಸಿದ್ದಾನೆ. ಅಪ್ಪಿಕೊಂಡಂತಹ ಗಾಂಧಾರಿ ದ್ರೌಪದಿಯನ್ನ ಆಧರಿಸುವಾಗ ಅವಳ ಲಕ್ಷಣವನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಕುಂತಿಯನ್ನ ಕರೆದು ದಯವಿಟ್ಟು ನೀನು ಸೊಸೆ ಇಬ್ರು ಕೂಡ ಪಾಂಡುವಿನ ಅರಮನೆಗೆ ಸಾಗಿ ಹೊರತು, ಯಾಕಂದ್ರೆ ಅವರು ಸ್ವಲ್ಪ ದಿವಸ ಅಲ್ಲೇ ಇದ್ರು, ನೀವಿಲ್ಲಿರ್ಬೇಡಿ, ನನ್ನ ಮಗನ ದುರುಳತನ ಖಂಡಿತ ಏನಾದ್ರೂ ಒಂದು ದೊಡ್ಡ ಅನ್ಯಾಯವನ್ನ ಯೋಚನೆ ಮಾಡಿಯೇ ಮಾಡುತ್ತೆ, ಅದರಿಂದ ನಮ್ಮ ಕುಲವೇ ನಾಶ ಆಗುತ್ತೆ, ದಯವಿಟ್ಟು ನೀನು ನಿನ್ನ ಮನೆಗೆ ಹೋಗು ಅಂತ ಹೀಗೆ ಹೇಳಿ ಕಳುಹಿಸ್ತಾಳೆ. ಅಂದ್ರೆ ಕೇವಲ ಅಪ್ಪುಗೆಯಿಂದಲೇನೆ ಅವಳ ಎಲ್ಲ ಚರಿಯನ್ನು ಅರ್ಥೈಸಿಕೊಳ್ತಾಳೆ, ಅವಳ ಗುಣವನ್ನು ಅರ್ಥೈಸಿಕೊಳ್ತಾಳೆ, ಅವಳ ಸೌಂದರ್ಯವನ್ನು ತಿಳಿದಿದ್ದಾಳೆ, ಮತ್ತೆ ಅವಳ ಮಾತಿನಿಂದ ಮತ್ತು ಅವಳು ಎಷ್ಟು ಪ್ರಬುದ್ಧಳು ಅನ್ನೋದನ್ನು ಕೂಡ ಅರಿತಿದ್ದಾಳೆ. ದುರ್ಯೋಧನ ಅವನ ಹೆಂಡತಿ ಇಬ್ಬರು ಸೇರಿನೇ ಗಾಂಧಾರಿ ಬೇಕು ಅಂತ ಅವರನ್ನ ಕರೆದೆ ಮನೆಗೆ ಸ್ವಾಗತ ಮಾಡುವಾಗ ಆದರ ಮಾಡುವಾಗ ಆತಿಥ್ಯದ ಎಲ್ಲ ಕೈಂಕರ್ಯಗಳೆಲ್ಲ ಅವರಿಬ್ಬರನ್ನೇ ತೊಡಗಿಸುತ್ತಾಳೆ. ಯಾಕೆಂದ್ರೆ ನೀನು ನಿನ್ಗೆ ಮದುವೆ ಆಗಿದೆ, ನಿನಗೆ ಹೆಂಡತಿ ಇದ್ದಾಳೆ, ಈ ವಿಷಯದಲ್ಲಿ ನೀನು ಮರಿಬಾರದು ಅಂತ. ಹೀಗೆ ಪಾಂಡವರು ಮರಳಿ ಪಾಂಡು ಇದ್ದ ಅರಮನೆಗೆ ತೆರಳಿದ್ದಾರೆ. ಅಲ್ಲೇ ಅವರೆಲ್ಲರೂ ತಮ್ಮ ವಾಸವನ್ನ ಮಾಡಿದ್ದಾರೆ. ಆ ವಾಸವನ್ನ ಮಾಡುವ ಪ್ರಸಂಗವನ್ನ ಇಲ್ಲಿ ವಿವರಿಸಿ ಹೇಳ್ತಾ ಇದ್ದಾರೆ. ವಾಸದ ಪ್ರಸಂಗ ಬಂದದ್ದು ಊಷುಸ್ತಥೈವ ಪರಿವತ್ಸರ ಪಂಚಕಂತೆ ಪಾಂಡೋರ್ ಗೃಹೇ ಸುಖಿನೋಖಿಲ ಭೋಗಯುಕ್ತಃ ಕೃಷ್ಣ ಚತೇಶು ಪೃಥಗೇವ ಚತುಸ್ವರೂಪ ರೇಮೇ ತಥೈಕತನುರಪ್ಯಭಿಮಾನಿಯೋ ಭೇದಾತ್. ಪಾಂಡವರ ವಾಸ ಪಾಂಡುವಿನ ಮನೆಯಲ್ಲಿ ಆರಂಭಗೊಂಡಿತು. 5 ವರ್ಷ ಅಲ್ಲಿ ವಾಸ ಮಾಡಿದ್ರು. ಪರಿವತ್ಸರ ಪಂಚಕಂ, ಪರಿವತ್ಸರ ಅಂದ್ರೆ 1 ವರ್ಷ ಅಂತ ಲೆಕ್ಕ. 5 ವರ್ಷ ಪರಿವತ್ಸರ ಪಂಚಕಂ ತೇ ಪಾಂಡೋಹ ಗೃಹೇ ಊಷುಹು ತಥೈವ, ಹೇಗೆ ಸುಸುಖಿನಃ ಅಖಿಲ ಭೋಗ ಯುಕ್ತಃ. ಪಾಂಡವರಿಗೆ ಸುಖ ಇಲ್ಲ ಅಂತ ಹೇಳಿದವ್ರು ಯಾರು? ಅಂತೂ ಇಂತೂ ಪಾಂಡು ಮಕ್ಕಳಿಗೆ ಕಷ್ಟನೇ ಆಗೋಯ್ತು, ರಾಜ್ಯ ಸಿಕ್ಕಿತು ಅನ್ನುವ ಮಾತು. ಸುಸುಖಿನಃ, ಬರೀ ಸುಖ ಅಲ್ಲ, ತುಂಬಾ ಸಂತೋಷದಿಂದ ಬದುಕಿದ್ರು. ಅಖಿಲ ಭೋಗ ಯುಕ್ತಃ, ಎಲ್ಲ ಬಗೆಯ ಭೋಗಗಳನ್ನು ಅನುಭವಿಸ್ತಾರೆ. ಈಗ ಮಧ್ಯದಲ್ಲಿ ಜತುಗೃಹದಲ್ಲಿ 6 ತಿಂಗಳು, ಅಲ್ಲಿ ಹಿಡಿಂಬವನದಲ್ಲಿ 6 ತಿಂಗಳು ಬಿಟ್ರೆ ದ್ರುಪದನ ಮನೆಯಲ್ಲಿ ಮತ್ತೆ 1 ವರ್ಷ, ಇದು ಬಿಟ್ರೆ ದ್ರುಪದನ ಮನೆಯಲ್ಲಿ 1 ವರ್ಷ ಆರಾಮವಾಗಿ ಇದ್ರು. ಉಳಿದಂತೆ 1 ವರ್ಷ ಸ್ವಲ್ಪ ಕಷ್ಟಪಟ್ಟಿದ್ರು. ಅದು ಅರಮನೆಯಲ್ಲಿರುವಾಗ ವಾರಣಾವತದಲ್ಲಿ ಏನು ಕಷ್ಟಪಟ್ಟಿಲ್ಲ, ಯಾಕಂದ್ರೆ ಪುರೋಚನ ಅನ್ನುವಂತಹ ದುರ್ಯೋಧನನ ಸಹಚಾರಿ ಅವನು ಎಲ್ಲ ಅನುಕೂಲವನ್ನು ಮಾಡಿಕೊಟ್ಟಿದ್ದಾನೆ. ಆದ್ರೆ ಎಚ್ಚರದಿಂದ ಇರಬೇಕಾಗಿತ್ತಷ್ಟೇ, ಅವರಿಗೆ ಯಾವಾಗ ಏನು ಅಪಾಯ ಬರುತ್ತೆ ಅನ್ನೋ ವಿಷಯದಲ್ಲಿ ಒಂದು
ಅವನು ಏನು ಉಪಾಯ ಹೂಡಿದ್ದಾನೆ ಅನ್ನೋದು ಅರ್ಥ ಆಗಿರ್ಲಿಲ್ಲ. ಹಾಗಾಗಿ ಹೇಗೆ ಅಂತದ್ದನ್ನ ಎದುರಿಸಬೇಕು ಅನ್ನೋದಕ್ಕೋಸ್ಕರ ಭೀಮನೊಬ್ಬ ತಲೆ ಕೆಡಿಸ್ಕೊಂಡಿದ್ದ. ಉಳಿದವರು ಯಾರು? ಊಟದ ವಿಷಯನು ಭೀಮನೆ ನೋಡ್ಕೊಳ್ಳುದು, ರಾತ್ರಿ ಎಚ್ಚರಗೆಟ್ಟು ಕಾಯ್ತಾ ಕೂತಿದ್ದವನು ಭೀಮನೆ. ಉಳಿದವರೆಲ್ಲ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ರು. ಎಲ್ಲಿವರೆಗೆ ಅಂದ್ರೆ ಹೆಗಲ ಮೇಲೆ ಹೊತ್ತುಕೊಂಡು ಬಂದು ಮಲಗಿ ಇಳಿಸುವಾಗಲೂ ಸುಸ್ತಾಗಿದೆ ಅಂತ ಮಲಗಿದವರು ಎದ್ದು ಹೇಳಿ ಮತ್ತೆ ಮಲಗಿದ್ದಾರೆ ನೀರು ತರುವಷ್ಟರಲ್ಲಿ. ಅಂದ್ರೆ ಇದು ಪಾಂಡವರಿಗೆ ಕಷ್ಟ ಆಯ್ತು ಕಷ್ಟ ಆಯ್ತು ಅಂತ ನಾವು ಹೇಳಿ ಹೇಳಿ ನಮ್ಗೆ ಒಂದಿಷ್ಟು ಕಷ್ಟ ತಂದ್ಕೊಳ್ತೇವೆ. ನಾವು ತುಂಬಾ ವಿಷಯದಲ್ಲಿ ನಾವು ಕೆಲವೊಮ್ಮೆ ಎಲ್ಲರೂ ರೂಢಿಯಲ್ಲಿ ಮಾತಾಡ್ತಾರೆ ಅಂತ ನಾವು ಅದನ್ನ ಮಾತಾಡಿ ನಿಜ ಸಂಗತಿಯನ್ನು ಮರ್ತೇ ಬಿಡ್ತೇವೆ. ಪಾಂಡವರಿಗೆ ಹಾಗಾದ್ರೆ ಅನ್ಯಾಯ ಆಗ್ಲಿಲ್ವಾ? ಮತ್ತೆ ಯಾಕೆ ಇಷ್ಟು ಅನ್ಯಾಯ ಆಗಿದೆ? ಅವ್ರು ಅದನ್ನ ಕಷ್ಟ ಅಂತ ಸ್ವೀಕರಿಸಲಿಲ್ಲ. ನಾನು ಹೇಳಿ ಕೊರಟ ಸಂಗತಿ ಏನು ಅಂದ್ರೆ, ನಮಗೂ ಜೀವನದಲ್ಲಿ ಕಷ್ಟಗಳು ಬಂದೇ ಬರ್ತಾವೆ, ಕಷ್ಟವನ್ನ ಬರುವುದಿಲ್ಲ ಅಂತ ಯಾರು ಹೇಳಲಿಲ್ಲ. ಆದ್ರೆ ಆ ಕಷ್ಟದ ಹೊತ್ತಿನಲ್ಲೂ ಕಾಣುವ ಸಣ್ಣ ಪುಟ್ಟ ಸುಖಗಳಲ್ಲಿ ನಾವು ಕಣ್ಣಾಡಿಸಿದ್ರೆ ಆ ದೊಡ್ಡ ಕಷ್ಟಗಳು ತನ್ನಿಂದ ತಾನೇ ಮಂಜು ಕರಗಿ ಹೋದ ಹಾಗೆ ಸೂರ್ಯನ ಬೆಳಕು ಬಂದಾಗ ತಾನೇ ಜಾರಿ ಹೋಗುತ್ತೆ. ಮತ್ತು ಆ ಹೊತ್ತಿನ ಅಷ್ಟು ಸಮಯ ಅದು ತಪಸ್ಸಾಗಿ ಬದಲಾಗುತ್ತೆ. ಅದನ್ನ ಸ್ವೀಕರಿಸುವ ಗಟ್ಟಿ ಹೃದಯವನ್ನು ನಾವು ಮಾಡಿಕೊಂಡಾಗ ನೀನೇ ಕೊಟ್ಟ ಸಂಗತಿ ಇದು, ಯಾಕೆ ನಾನು ಕಷ್ಟ ಪಡ್ತೇನೆ ಅಂತ ಅನ್ಕೊಳ್ಬೇಕು ಅಂತ ಭಾವಿಸಿದ್ರೆ ನಮ್ಮ ಬದುಕು ಅತ್ಯಂತ ಮಂಗಳಮಯವಾಗುತ್ತೆ, ಭಗವಂತನಿಗೆ ಪ್ರಿಯ ಆಗುತ್ತೆ. ನಾವು ಇವತ್ತು ಹೇಳಿದ್ದು ಬಡವರಾಗಬೇಡಿ ಶ್ರೀಮಂತರಾಗಿ, ಯಾರು ಹೇಳಿದ್ದು? ಬಡವರಾಗುವುದರಿಂದ ಶ್ರೀಮಂತರಾಗುವುದರಿಂದ ನೆಮ್ಮದಿ ಬರುವುದು ಅಲ್ವೇ ಅಲ್ಲ. ಬಡತನದಲ್ಲೂ ನೆಮ್ಮದಿ ಇರುತ್ತೆ, ಶ್ರೀಮಂತಿಕೆಯಲ್ಲೂ ಕೂಡ ಮುಳ್ಳಿನ ಮೇಲೆ ಮಲಗಿದ ಹಾಗಿರುತ್ತೆ. ಎಷ್ಟು ಜನ ಈಗ ನ್ಯಾಯಾಲಯದಲ್ಲಿ ತಪ್ಪಿಸಿಕೊಂಡಿರಬಹುದು, ಅಥವಾ ಸಾಮಾನ್ಯ ಜನರಿಗೆ ಏನೂ ಗೊತ್ತಿಲ್ಲ ಅವನು ಮಾಡಿದ ಸ್ಕ್ಯಾಮ್ಗಳಾಗಿರ್ಬೋದು. ಆದ್ರೆ ಅವನ ಆತ್ಮಸಾಕ್ಷಿ, ಅವನ ಅಂತರಂಗ, ಪ್ರತಿ ದಿವಸ ಅವನ ಒದ್ದಾಟ, ಅವನ ಇನ್ನೂ ಸಾವಿರಾರು ತರದ ಬೇರೆ ಬೇರೆ ಸಮಸ್ಯೆಗಳು ಅದರಿಂದಾಗಿ ಹುಟ್ಟಿದ್ದು, ಪಕ್ಕದ ಬಂಧು ವರ್ಗದವರ ಬೇರೆ ಬೇರೆದೇ ರೀತಿಯಾದ ಆಕ್ರಮಣ, ಅವರಿಂದ ಆಗುವ ಪೀಕಲಾಟಗಳು, ತೊಂದರೆ, ಮಾತಿನ ಭರ, ಇನ್ನೇನೇನೋ ಪಾಲು ಸಮಷ್ಟಿ, ಇದೆಲ್ಲ ಸೇರಿಕೊಂಡು ಅವರ ಜೀವನ ಖಂಡಿತ ನಮ್ಮ ಶತ್ರುವಿಗೂ ಬೇಡ ಅಂತ ಅವನು ಹೇಳ್ಕೊಳ್ತಾ ಇರ್ತಾನೆ. ನಮ್ಗೆ ಆದ್ರೆ ಏನು ಅಂದ್ರೆ, ಅದು ನಮ್ಮ ಏನೇ ಆಗ್ಲಿರಿ, ಆದ್ರೂ ಅಷ್ಟು ಕೋಟಿ ಕೋಟಿ ಇಟ್ಕೊಂಡೆಲ್ಲ ಬೇಕಾದಲ್ಲಿ ಬೇಕಾದಾಗ ತಗೊಳ್ತಾರಲ್ರಿ ಅಂತ ನಾವು ಮಾತಾಡಬಹುದು. ಅವನ ಕಷ್ಟವನ್ನ ಅಕಸ್ಮಾತ್ ನಮಗೆ ತೆಗೆದುಕೊಳ್ಳುವ ಅವಕಾಶ ಬಂದು ಅವನು ಎಲ್ಲವನ್ನು ಹೇಳಿ ಅದರ ಜೊತೆಗೆ ದುಡ್ಡು ಕೊಡ್ತಾನೆ ಅಂತಂದಾಗ, ನಿನ್ನ ದುಡ್ಡು ಬೇಡ, ನಿನ್ನ ಸಮಸ್ಯೆಯೂ ಬೇಡ, ನಾನು ಸುಖವಾಗಿದ್ದೇನೆ, ಇದೇ ನನ್ನ ಜೀವನದಲ್ಲಿ ಸಿಕ್ಕಿದ ದೊಡ್ಡ ಭಾಗ್ಯ, ಯಾಕೆಂದ್ರೆ ನಮಗೆ ಗೊತ್ತಿರುವ ದೆವ್ವ ಇದು. ಗೊತ್ತಿಲ್ಲದ ದೈವವನ್ನ ಹಿಡ್ಕೊಂಡ್ರು ಕೆಲವೊಂದು ಸರ್ತಿ ಅದನ್ನ ಆಪರೇಟ್ ಮಾಡುವ ರೀತಿ ಗೊತ್ತಾಗದೆ ಹೋದಾಗ ಸಿಟ್ಟಿಗೊಳಗಾಗಿ ಎಲ್ಲವನ್ನು ಕಳ್ಕೊಂಡ್ ಬಿಡುವ ಅಪಾಯ ಜಾಸ್ತಿ ಇದೆ. ಹಾಗಾಗಿ ಪಾಂಡವರಿಗೆ ಕಷ್ಟ 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 ಅನ್ನೋದನ್ನ ನಾವು ಕೇಳಿ ಕೇಳಿ ಬಲ್ಲೆವಷ್ಟೇ ಹೊರತು ಭಾರತದಲ್ಲಿ ಅಂತಹ ಮಾತು ಇಲ್ಲ ಅನ್ನೋದಕ್ಕೆ ಮತ್ತು ಇಲ್ಲೊಂದು ಮಾತು ಸಿಕ್ಕಿತ್ತು ನಮಗೆ. ಅಖಿಲ ಭೋಗಯುಕ್ತ, ಎಲ್ಲ ರೀತಿಯಾದ ಸಂತೋಷವನ್ನ ಅನುಭವಗಳನ್ನ ಅವರು ಪಡೀತಾ ಇದ್ರು. ಕೃಷ್ಣ ಚತೇಶು ಪೃಥಗೇವ ಚತುಸ್ವರೂಪ ರೇಮೇ ತಥೇಕ ತನುರಪ್ಯ ಅಭಿಮಾನಿ ಭೇದಾತ್. ದ್ರೌಪದಿ ಕೂಡ ಅಲ್ಲಿ ನಾಲ್ಕು ಸ್ವರೂಪದವಳಾಗಿ ಬೇರೆ ಬೇರೆ ವಿಭಾಗಗೊಂಡು ಪಾಂಡವರ ಜೊತೆಗೆ ಬದುಕನ್ನ ಕಳೆದ್ಲು. ಚತುಸ್ವರೂಪ, ಯಾಕೆಂದ್ರೆ ಅಲ್ಲಿ ಐದು ವ್ಯಕ್ತಿಗಳು ಇರುವುದಾಗಿದ್ರು, ಉಷಾ, ಶ್ಯಾಮಲಾ, ಶಚಿ, ಭಾರತಿ, ಪಾರ್ವತಿ. ಅದರಲ್ಲಿ ಅದರ ವಿವರ ಮತ್ತೆ ಮುಂದೆ ಬರುತ್ತೆ. ಅಂದ್ರೆ ದ್ರೌಪದಿ ನಾಲ್ಕು ರೂಪದಲ್ಲಿ ಇದ್ದು, ನಾಲ್ಕು ರೂಪ ಅಂದ್ರೆ ದೇಹ ನಾಲ್ಕಲ್ಲ, ಒಳಗಿನಿಂದ ನಾಲ್ಕು ಪ್ರತ್ಯೇಕ ಪ್ರತ್ಯೇಕವಾದ ರೂಪಗಳಲ್ಲಿ ಇದ್ದು ಆಯಾ ಗಂಡಂದಿರ ಜೊತೆಗೆ, ಧರ್ಮರಾಜನ ಜೊತೆಗೆ ಶ್ಯಾಮಲ, ಅರ್ಜುನನ ಜೊತೆಗೆ ಶಚಿ, ಭೀಮನ ಜೊತೆಗೆ ಭಾರತಿ, ಮತ್ತು ನಾಸತ್ಯದಸರರು ನಕುಲ ಸಹದೇವರ ಜೊತೆಗೆ ಉಷಾ. ಹೀಗೆ ಅವರವರೇ ಅವರವರ ಜೊತೆಗೆ, ಅಂದ್ರೆ ಇದು ಅದಕ್ಕೆ ನಾನು ಹೇಳಿದ್ದು, ಇದು ಜಗತ್ತಿನ ಅತ್ಯಂತ ವಿಚಿತ್ರವಾದ, ಅಚ್ಚರಿ ತರುವ, ಅರ್ಥ ಆಗದ, ದೇವಗುಹ್ಯವೆನಿಸಿದ ಅಪರೂಪದ ಭೋಗವನ್ನು ಹೇಳ್ತಾ ಇರುವಂತಹದ್ದು. ಈ ಭೋಗದ ಬಗ್ಗೆ, ಈ ಅನುಭವದ ಬಗ್ಗೆ, ಈ ಸುಖವನ್ನು ಉಣುವುದರ ಬಗ್ಗೆ ನಾವು ಎಷ್ಟು ಚಿಂತಿಸಿದ್ರು ಇದು ಪ್ರಶ್ನೆಯಾಗಿಯೇ ಉಳಿಯುತ್ತೆ. ಆದ್ರೆ ಇಲ್ಲಿ ಹೇಳಿದ ಸಂಗತಿ ಇಷ್ಟಿದೆ ಅನ್ನೋದನ್ನು ನಾವು ತಲೆಗೆ ತಂದುಕೊಳ್ಳುವ ಪ್ರಯತ್ನ ಮಾಡಿದ್ರೆ ಸಾಕು ಅನ್ನೋದಕ್ಕೋಸ್ಕರ ನಾನು ಹೇಳಿದ್ದು. ಇದರ ಬಗ್ಗೆ ಏನ್ ವಿಷಯ ಬಂತು ಅದನ್ನು ತಿಳ್ಕೊಳ್ಳೋಣ ಅಷ್ಟೇ. ಅದರ ಬಗ್ಗೆ ಎಷ್ಟು ಪ್ರಶ್ನೆ ಬಂದ್ರು ಅದಕ್ಕೆ ಉತ್ತರ ಸಿಗುದಿಲ್ಲ, ಯಾಕೆಂದ್ರೆ ಆ ಭೋಗದ ಪರಿಚಯವನ್ನು ನಾವು ಎಷ್ಟು ಶಬ್ದದಿಂದ ಮಾಡಿದ್ರು ಅದು ನಮ್ಮ ಅನುಭವಕ್ಕೆ ಬರುವಂತದ್ದಲ್ಲ. ಸಂಯುಕ್ತ ವ್ಯವಹಾರೇಶು ಪ್ರವರ್ತೇತ ನಚಾನ್ಯತ ಅಂತ ಪಾರ್ವತಿಯ ಬಗ್ಗೆ ಭಾರತವೇ ಹೇಳಿದ ಮಾತು. ಪಾರ್ವತಿ ವ್ಯವಹಾರಕ್ಕೆ ಮಾತ್ರ
ತಲೆ ಹಾಕ್ತಾ ಇದ್ಲು ಬಿಟ್ರೆ ಯಾವತ್ತೂ ಕೂಡ ಅವಳು ಈ ದೇಹದ ಭೋಗದ ವಿಷಯದಲ್ಲಿ ಎಂದು ಅವನ ಜೊತೆಗೆ ಇರ್ತಿರಲಿಲ್ಲ. ಅವಳು ಬ್ರಹ್ಮಚಾರಿಣಿಯಾಗಿ ಅಶ್ವತ್ಥಾಮ ಹೊರಗಿನಿಂದ ಇದ್ದದ್ರಿಂದ ಅವಳು ಈ ದೇಹದ ಮೇಲೆ ಅಭಿಮಾನ, ಅದು ಹೇಗೆ ದೇಹದ ಮೇಲೆ ಅಭಿಮಾನವನ್ನ ಹೊಂದದೇ ಇರುವುದು ಅಂದ್ರೆ ಆ ಭೋಗದ ವಿಷಯದಲ್ಲಿ ಅಭಿಮಾನ ಇಲ್ಲ. ಉಳಿದಂತೆ ವ್ಯವಹಾರಕ್ಕೆ ಅವಳು ಒಂದೇ ದೇಹದಲ್ಲಿ ಇದ್ದಾಗಲೂ ಆ ಎಚ್ಚರ ಮನಸ್ಸು ಅಲ್ಲಿ ಕೆಲಸ ಮಾಡುತ್ತಿತ್ತು. ಶಚಿ, ಶ್ಯಾಮಲಾ, ಭಾರತಿ, ಉಷಾ ಇವರಿಷ್ಟು ಜನ ದಾಂಪತ್ಯವನ್ನು ನಡೆಸಿದ್ದಾರೆ. ಬ್ರಹ್ಮಚಾರಿಣಿಯಾದ ಪಾರ್ವತಿ ಒಬ್ಳು ಬಿಟ್ಟು ಅಂದ್ರೆ ಅಭಿಮಾನ ಭೇದದಿಂದ ಒಂದೇ ದೇಹದಲ್ಲಿ ನಾಲ್ಕು ಜನ ಬೇರೆ ಬೇರೆ ಹೊತ್ತಿನಲ್ಲಿ ತಮ್ಮ ತಮ್ಮ ಅಭಿವ್ಯಕ್ತಿಯನ್ನ ಉಂಟು ಮಾಡ್ತಾ ಇದ್ರು. ಇನ್ನೊಬ್ರು ಅಲ್ಲಿ ಆಗಲೇ ಅಭಿಮಾನ ಹೊಂದಿದ್ದಾಗ ಉಳಿದವರು ಆ ಹೊತ್ತಿನಲ್ಲಿ ತಮ್ಮ ಅಭಿಮಾನವನ್ನ ಕಳಚಿಕೊಂಡು ಸುಮ್ಮನೆ ಇದ್ದು ಬಿಡ್ತಿದ್ರು. ಅವ್ರು ಏನೂ ಕೂಡ ಅದರಲ್ಲಿ ಕೆಲಸವನ್ನು ಮಾಡ್ತಿರ್ಲಿಲ್ಲ. ಅದಕ್ಕೆ ಹೇಳಿದ್ ನಾನು ಇದು ಹೇಗೆ ಅಂತ ಅರ್ಥೈಸಿಕೊಳ್ಳೋದು ಕಷ್ಟ. ಒಟ್ಟು ನಾಲ್ಕು ರೀತಿಯಿಂದ ಅದನ್ನ ಮುಂದೆ ಹೇಳ್ತಾರೆ. ಒಟ್ಟಂತೂ ನಾಲ್ಕು ಜೀವಗಳು ಇಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು. ಒಂದು ಜೀವ ಸುಮ್ಮನೆ ವ್ಯವಹಾರಕ್ಕೆ ಮಾತ್ರ ಇರುತ್ತೆ, ಇಲ್ಲಿ ಯಾವುದೇ ರೀತಿಯ ವ್ಯವಸ್ಥೆಯನ್ನ ಅದು ಹೇಳುವುದಿಲ್ಲ. ಕನ್ಯೈವಸಾಭವದತ ಪ್ರತಿಭಾಸರಂಚ ಜನ್ಮಾಭವದ್ಯಭಿಮತೆ ಪೃಥಗೇವ ನಾಶಾತ್ ಪ್ರಾಯೋಹಿ ನಾಭಿಮತಿ ನಾಶಂ ಅವಾಪವಾಣಿ ತಸ್ಮಾನ್ ಮರುಚ್ಚ ಸಕಲೇಶ್ವಭಿ ಅಭಿವಿಷ್ಟ ಆಸೀತ್. ಪ್ರತಿದಿನ ಒಬ್ಬಳಿಗೆ ಎಚ್ಚರ ಆಗಿ ಅವಳು ಹುಟ್ಟುತ್ತಾಳೆ. ಆ ಎಚ್ಚರವನ್ನ ಅವಳು ಕಳ್ಕೊಳ್ತಾಳೆ ಅಂತನ್ನುವಾಗ ದೇಹದಿಂದ ಬಿಡ್ತಾಳೆ ಅಂದ್ರೆ ಅವಳು ಇದು ನಮ್ಗೆ ಅರ್ಥ ಆಗ್ಲಿಕ್ಕೋಸ್ಕರ ಸಾವು ಅಂತ ಹೇಳುದು. ದೇಹದ ಅಭಿಮಾನವನ್ನು ಬಿಡ್ತಾಳೆ. ಈ ನಮಗೂ ಹಾಗೆಲ್ಲ ಸಾವು ಅಂದ್ರೆ ಏನು ಅಥವಾ ಹುಟ್ಟುವುದು ಅಂದ್ರೆ ಏನು? ಗಾಯತ್ರಿಯನ್ನು ಸ್ವೀಕರಿಸ್ತೇನೆ ಅನ್ನೋ ಅಭಿಮಾನ ಹುಟ್ಟಿದ ದಿವಸ ಅವನು ಎರಡನೇ ಬಾರಿ ಹುಟ್ಟಿದ ಅಂತ ಅವನಿಗೆ ಉಪನಯನ ದಿವಸ ದ್ವಿಜ ಅಂತ ಕರೀತಾರೆ. ಹೊಟ್ಟೆಯಿಂದ ಹುಟ್ಟುವುದು ಒಮ್ಮೆ, ಮೊಟ್ಟೆಯಿಂದ ಹುಟ್ಟುವುದು ಒಮ್ಮೆ ಅನ್ನೋದು ಎರಡು ಬಾರಿಯ ಹುಟ್ಟನ್ನ ಹಕ್ಕಿಗಳಿಗೆ ಹೇಳುವಾಗ ಒಂದೇ ಹುಟ್ಟ ಒಂದೇ ವ್ಯಕ್ತಿ ಆಗಿದ್ರು ಕೂಡ ಎರಡನೇ ಬಾರಿಯ ಹುಟ್ಟೇ ನಿಜವಾದ ಹುಟ್ಟು ಅಂತ ಲೆಕ್ಕ ಬರುತ್ತೆ. ಯಾಕಂದ್ರೆ ಕೊನೆಯಲ್ಲಿ ಈಗ ಅರಿವಿರುವುದು ಅಷ್ಟೇ ಅಂತ. ಇಲ್ಲಿ ಇದಕ್ಕಿಂತಲೂ ಒಂಚೂರು ವಿಚಿತ್ರವಾಗಿರುವ ಸಂಗತಿಯನ್ನು ಹೇಳುವಂತಹದ್ದು, ಭಾರತಿ ಕನ್ಯೈವಸ ಅಭವತ್, ಪ್ರತಿ ದಿವಸ ಅವಳು ಮರುದಿವಸ ಬೆಳಿಗ್ಗೆಗಾಗುವಾಗ ಮತ್ತೆ ಹೊಸ ಕನ್ಯೆಯಾಗಿರ್ತಿದ್ಲು. ಹಿಂದಿನ ದಿವಸ ದೇಹ ಮತ್ತೆ ಹೊಸ ದೇಹವಾಗಿ ಬದಲಾಗ್ತಾ ಇತ್ತು. ಪ್ರತಿವಾಸರಂ, ಪ್ರತಿ ದಿನವೂ ಕೂಡ ಅವಳು ಕನ್ಯೆಯಾಗಿ ಮತ್ತೆ ಬದಲಾಗ್ತಾ ಇದ್ಲು ಮರುದಿವಸ. ಆದ್ರೆ ಪ್ರಾಯ ನ ಅಭಿಮತಿ ನಾಶಂ ಅವಾಪವಾಣಿ, ಪ್ರಾಯ ಹೆಚ್ಚು ಭಾಗ ಪೂರ್ತಿ ಅಂತಾನೆ ಹೇಳ್ಬೋದು ಭಾರತಿ ಮಾತ್ರ ತನ್ನ ಅರಿವನ್ನ ಕಳ್ಕೊಳ್ತಾ ಇರ್ಲಿ. ಯಾಕೆಂದ್ರೆ ಭಾರತಿಯನ್ನ ಪ್ರಾರ್ಥಿಸಿಯೇ ಇವರು ಆ ಶರೀರಕ್ಕೆ ಬಂದದ್ದು. ಭಾರತೀಯ ಪ್ರಧಾನ ಶರೀರ ಇದು, ಅದರಲ್ಲಿ ಶಚಿ, ಶ್ಯಾಮಲ, ಉಷಾ ಮತ್ತು ಪಾರ್ವತಿ ಇರುವಂತದ್ದು. ಪಾರ್ವತಿಗೆ ಏನು ಕೆಲಸ ಇಲ್ಲ, ಆದ್ರಿಂದ ಅವಳು ಸಣ್ಣ ಪಾಡಿಗೆ ತಾನಿದ್ದಾಳೆ ವ್ಯವಹಾರಕ್ಕೆ ಮಾತ್ರ ಭಾಗಿಯಾಗಿ. ಆದ್ರೆ ಉಳಿದಂತೆ ಮೂರು ಜನ ಆ ದೇಹದ ಮೇಲೆ ಅಭಿಮಾನವನ್ನ ಹೊಂದಿದಾಗ್ಲೂ ಭಾರತಿಗೆ ಮಾತ್ರ ಅಭಿಮಾನ ಹೋಗ್ತಿರ್ಲಿಲ್ಲ. ಅವಳು ಮಾತ್ರ ಅಭಿಮಾನ ಯಾವಾಗ್ಲೂ ಇಟ್ಟುಕೊಂಡಿರ್ತಿದ್ದು. ಉಳಿದವರು ಅಲ್ಲಿ ಹುಟ್ಟುತ್ತಾರೆ ಅಂದ್ರೆ ಧರ್ಮರಾಜನ ದಿವಸ ಭಾರತಿ ಮತ್ತು ಶಚಿ ಶ್ಯಾಮಲ, ಅರ್ಜುನನ ದಿವಸ ಶಚಿ ಮತ್ತು ಭಾರತಿ, ಉಷಾದೇವಿಯ ದಿವಸವೂ ಕೂಡ ನಕುಲ ಸಹದೇವರ ದಿವಸವೂ ಕೂಡ ಉಷಾದೇವಿ ಮತ್ತು ಭಾರತಿ, ಭಾರತೀಯ ದಿವಸ ಭೀಮ ಬರುವಾಗ ಭಾರತಿ ಮಾತ್ರ, ಉಳಿದವರು ಮೂರು ಯಾರು ಇಲ್ಲ. ಪ್ರತಿ ದಿವಸವೂ ಭಾರತಿ ಎದ್ದಿರ್ತಾಳೆ. ಉಳಿದ ಆಯಾ ದೇವತೆಗಳು ಯಮ ಅಥವಾ ಧರ್ಮರಾಜ ಎದುರಾದಾಗ ಶ್ಯಾಮಲ ಇರ್ತಾಳೆ ಭಾರತೀಯ ಜೊತೆಗೆ, ಧರ್ಮರಾಜ ಅರ್ಜುನ ಎದುರಾದಾಗ ಶಚಿಯ ಜೊತೆಗೂ ಭಾರತಿ ಇರ್ತಾಳೆ. ಹೀಗೆ ಪ್ರತಿಯೊಂದು ದಿವಸವೂ ಭಾರತಿ ಇದ್ದು ಉಳಿದವರು ಅವರವರ ದಿವಸದ ಗಂಡನ ಜೊತೆಗೆ ತಮ್ಮ ಬದುಕನ್ನು ಕಳೆಯುವುದಕ್ಕೆ ಎಚ್ಚರದಿಂದ ಇರ್ತಿದ್ರು. ಅಂದ್ರೆ ನಾಲ್ಕು ಜನರಲ್ಲಿ ಇಲ್ಲಿ ಹಾಗಾದ್ರೆ ಒಂದು ಸಮಸ್ಯೆ ಬಂತು. ಧರ್ಮರಾಜಾದಿಗಳಿಗೆ ತಮ್ಮ ಹೆಂಡಂದಿರನ್ನ ಪಡೆದಿರು ಅನ್ನೋದು ಸಂತೋಷವೇ. ಆದ್ರೆ ಧರ್ಮರಾಜಾದಿಗಳು ಆಗಲೂ ಎಚ್ಚರ ಇದ್ದ ಭಾರತೀಯ ಜೊತೆಗೂ ತಮ್ಮ ಬದುಕನ್ನ ಕಳೆದ ಹಾಗೆ ಆಯ್ತಲ್ವಾ, ಅವರಿಗೆ ಆ ದೋಷ ಇದೆಯಲ್ವಾ ಅಂದ್ರೆ ಇಲ್ಲ. ಯಾಕೆ ಅಂದ್ರೆ ಅಲ್ಲಿ ಧರ್ಮರಾಜ, ಅರ್ಜುನ ಮತ್ತು ನಕುಲ ಸಹದೇವರಲ್ಲಿ ಮರು ಪ್ರಾಣನೇ ಇದ್ದು ಭಾರತೀಯ ಜೊತೆಗಿನ ಸಂಬಂಧವನ್ನ ತಾನು ಇಟ್ಕೊಳ್ತಾ ಇದ್ದ. ಭಾರತಿಗೆ ಮತ್ತು ಪ್ರಾಣನಿಗೆ ಯಾವಾಗ್ಲೂ ಎಚ್ಚರ ತಪ್ಪುವುದು ಅಂತ ಇಲ್ಲವೇ ಇಲ್ಲ, ಯಾವಾಗ್ಲೂ ಅವ್ರು ಎದ್ದೇ ಇರ್ತಿದ್ರು. ಆದ್ರೆ ಶಚಿಗೆ ಮತ್ತೆ ಧರ್ಮರಾಜನಿಗೆ ನಾವು ನಮ್ಮ ದೇಹದ ಮೇಲೆ ಅಭಿಮಾನ ಹೊತ್ತು ಭೋಗವನ್ನ ಮಾಡುವಾಗ ನಮ್ಮ ಜೊತೆಗೆ ಪ್ರಾಣ ಮತ್ತು ಭಾರತೀಯರಿದ್ದಾರೆ ಅಂತ ಅವ್ರಿಗೆ ಗೊತ್ತೇ ಆಗ್ತಿರ್ಲಿಲ್ಲ. ಅದರ ಸಂಬಂಧವೂ ಅವ್ರಿಗೆ ಆಗ್ತಿರ್ಲಿಲ್ಲ. ದೇಹದ ಸಂಬಂಧ ಇರ್ತಿತ್ತು ಹೊರತು
ಅವ್ರು ಇದ್ದದ್ದು ಗೊತ್ತಾದ್ರೆ ತಾನೇ ಸಂಬಂಧ ಆಗುದು. ಹಾಗಾಗಿ ಅಲ್ಲಿ ಭಾರತಿ ಪ್ರಾಣರೇ ರಮಿಸ್ತಾ ಇದ್ರು ಬಿಟ್ರೆ ಧರ್ಮರಾಜನಾಗಲಿ ಶಚಿಯಾಗಲಿ ತಮ್ಮ ಭೋಗವನ್ನು ಅನುಭವಿಸ್ತಾ ಇದ್ರು ಹೊರತು ಪರಸ್ಪರ ಅವರಿಗೆ ಮತ್ತೊಂದು ಶರೀರದ ಅಥವಾ ಮತ್ತೊಂದು ಅಭಿಮಾನದ ಭೋಗ ಇರ್ತಿರ್ಲಿಲ್ಲ. ಇದು ಅವರ ನಡುವೆ ಇದ್ದಂತಹ ಸಂಬಂಧ. ಇದು ದಿನದಿಂದ ದಿನಕ್ಕೆ ಹೀಗೆ ಮತ್ತೆ ಹೊಸ ಕನ್ಯೆಯಾಗಿ ತನ್ನ ಯಜಮಾನನ ಜೊತೆಗೆ ಭಾಗವಹಿಸುವ ಹೊತ್ತಿನಲ್ಲಿ ಭಾರತಿ ಪ್ರಾಣರು ಆಡ್ತಾ ಇದ್ದಂತಹ ಅವರದ್ದೇ ಅಭಿಮಾನದಿಂದಾಗಿ ಒದಗುತ್ತಾ ಇದ್ದಂತಹ ಭೋಗವನ್ನು ಹೇಳಿದ್ರು. ಯಾವಾಗ ಮತ್ತೊಂದು ಜೀವಕ್ಕೆ ಎಚ್ಚರ ಆಗುತ್ತೋ ಆಗ ಇದು ನನ್ನ ದೇಹ ಅಂತ ಶ್ಯಾಮಲೆಗೆ ಎಚ್ಚರ ಆಗುತ್ತೆ. ಅವತ್ತು ಧರ್ಮರಾಜನ ಜೊತೆಗೆ ಭೋಗ ಇರುತ್ತೆ. ಇನ್ನೊಂದು ದಿವಸ ಶಚಿಗೆ ಎಚ್ಚರ ಆಗುತ್ತೆ, ಮತ್ತೊಂದು ದಿವಸ ಉಷೆಗೆ ಎಚ್ಚರ ಆಗುತ್ತೆ. ಅವರವರಿಗೆ ಎಚ್ಚರ ಆದ ದಿವಸ ಅವರವರ ಭೋಗವನ್ನ ಅವರು ನಡೆಸ್ತಾ ಇದ್ರು. ಅಭಿಮಾನ ಹುಟ್ಟುವುದೇ ಹುಟ್ಟು, ಅಭಿಮಾನ ಕಳೆದುಕೊಳ್ಳುವುದೇ ಮರಣ. ಇದು ಅವರ ನಿತ್ಯದಲ್ಲಿ ನಡೀತಾ ಇದ್ದಂತಹ ವಿಶಿಷ್ಟವಾದ ಒಂದು ಪ್ರಕ್ರಿಯೆ. ಭಾರತೀ ದೇವಿ ಅಲ್ಲಿ ಯಾವಾಗ್ಲೂ ಇರ್ತಿದ್ಲು, ಪ್ರಾಣನು ಅಲ್ಲಿ ಯಾವಾಗ್ಲೂ ಇರ್ತಿದ್ದ. ಆದ್ರೆ ಅವ್ರು ಯಾವಾಗ್ಲೂ ಭೋಗಿಸ್ತಾ ಇದ್ರು ಕೂಡ ಅವರ ಇರುವು ಉಳಿದ ಮೂವರಿಗೆ ಮತ್ತು ಈಚೆಯ ಮೂರು ಜನರಿಗೆ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ಇದು ಇಡೀ ಅವರ ಭೋಗದ ಪ್ರಕ್ರಿಯೆಯನ್ನು ಹೇಳುವಂತದ್ದು. ಅಭಿಮತಿ ನಾಶಃ ಇರಲಿಲ್ಲ ಅಂತ ಅದಕ್ಕೋಸ್ಕರ ಆ ಶಬ್ದವನ್ನು ಬಳಸಿದ್ದು. ಅಭಿಮತಿ ಅಂತಂದ್ರೆ ಅಭಿಮಾನ. ಧರ್ಮಾತ್ಮಜಾದಿಷು ಮರುತ್ ಪ್ರತಿವಿಷ್ಟ ಏಷಾಂ ಬುದ್ಧಿಂ ವಿಮೋಹ್ಯ ರಮತೆ ಸತತಂ ತಯಾತ ಶುದ್ಧೈವ ಸಾಹಿತತ ಏವ ದಿನೇ ದಿನೇ ಚ ಸಮ್ಮೋಹತೋ ಮರಣವದ್ ಭವತಿ ಹ ಕನ್ಯಾ. ಧರ್ಮರಾಜ ಮೊದಲಾದವರಲ್ಲಿ ಮುಖ್ಯ ಪ್ರಾಣರು ನೆಲೆಸಿ ಅವರ ಬುದ್ಧಿಯನ್ನು ಸ್ವಲ್ಪ ಮರೆಯಾಗಿ ಇರಿಸಿ ತಾನು ಭಾರತಿಯೊಂದಿಗೆ ಇದ್ದದ್ದು ಅವರಿಗೆ ತಿಳಿಯದಂತೆ ಮಾಡುತ್ತಿದ್ದ. ಆ ಕಾರಣದಿಂದ ಪ್ರತಿ ದಿವಸವೂ ಭಾರತೀಯು ಶುದ್ಧಳಾಗಿ ಇರ್ತಿದ್ಲು. ಉಳಿದ ದೇವತೆಗಳು ಕೂಡ ಮತ್ತೊಮ್ಮೆ ಆವಿರ್ಭವಿಸಿ ಕನ್ಯಾತ್ವವನ್ನು ಹೊಂದುತ್ತಾ ಇದ್ರಿಂದಾದ್ರಿಂದಾಗಿ ಅವರಲ್ಲಿಯೂ ಭೋಗದ ಸಾಂಕರ್ಯ ಇರಲಿಲ್ಲ. ಅವರಲ್ಲಿ ಪರಸ್ಪರ ಒಬ್ಬರಿಗೆ ಒಬ್ಬರು ಬದಲಾಗುವಂತಹ ಪರಿಸ್ಥಿತಿ ಇರಲಿಲ್ಲ. ಅದಕ್ಕೆ ಹೇಳಿದ್ದು ಇದು ಮನುಷ್ಯನಿಗೆ ಅರ್ಥ ಆಗ್ಲಿಕ್ಕೆ ಕಷ್ಟ ಆಗುವ ಅಪರೂಪದ ಭೋಗ ಇದು. ಅದನ್ನ ಮುಂದೆ ವ್ಯಾಸರೇ ಅಲ್ಲಿ ದೃಪದನ ಹತ್ರನು ಹೇಳುತ್ತಾರೆ, ಅದನ್ನ ಆಚಾರ್ಯರು ಇಲ್ಲಿ ಸಂಗ್ರಹ ಮಾಡ್ಕೊಂಡು ಬಂದಿದ್ದಾರೆ. ಭೀಮ ಎಲ್ಲರಲ್ಲೂ ಆವಿಷ್ಟವಾಗಿರ ಪ್ರತಿನಿತ್ಯ ರಮಿಸ್ತಾ ಇದ್ದ ಭಾರತೀಯ ಜೊತೆಗೆ ಅವರವರು ಅವರವರಿಗೆ ಸಂಬಂಧಪಟ್ಟ ದಿನ ಮಾತ್ರ ಎದ್ದು ಅವರ ಸಂತೋಷವನ್ನ ಅನುಭವಿಸ್ತಾ ಇದ್ರು. ಹಾಗಾದ್ರೆ ಇದೇನು ಮರಣ ಹುಟ್ಟು ಅಂದ್ರೆ ಏನಿದು? ನೋ ಸುಪ್ತಿವತ್ವಿದಮತೋನ್ಯ ವಶತ್ವತೋ ಹಿ ದೇಹಸ್ಯ ಸಂಸ್ಮೃತಿತ ಏವ ಹರೇರ್ನ ಮೋಹ ನಾವೇಶವಚ್ಚ ತತ ಏವ ಮೃತೆ ಸ್ವರೂಪಂ ಏತತ್ವತಃ ಪ್ರತಿದಿನಂ ಜನನಾಧಿ ಕನ್ಯಾ. ಈ ದೇಹಕ್ಕೆ ಇದು ನಿದ್ದೆ ಮಾಡ್ತಾರೆ ಅಂತ ಹೇಳುದಾ? ಉಳಿದ ಜೀವಗಳು ನಿದ್ದೆ ಮಾಡ್ತಾರೆ, ಆವಾಗ ಇವರು ಭೋಗಿಸ್ತಾರೆ ಅಂತ. ಇಲ್ಲ, ಹಾಗೆ ನಿದ್ದೆ ಮಾಡಿದ್ರೆ ಹಿಂದೆ ನಾಲ್ಕಾರು ದಿವಸದಲ್ಲಿ ಏನೇನಾಗಿತ್ತು ಅಂತ ಅನ್ನೋದನ್ನ ಶಚಿ ಎದ್ದ ದಿವಸ ಶ್ಯಾಮಲೆ ಏನು ಗೊತ್ತಿಲ್ಲ, ಅದರಿಂದಾಗಿ ಶಚಿ ಎದ್ದ ದಿವಸ ಶ್ಯಾಮಲೆ ನಡೆದ ದಿನದ ಘಟನೆಯನ್ನ ಹೇಳಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಪ್ರತಿ ದಿವಸವೂ ಅವರಿಗೆ ಎಚ್ಚರ ಇರುತ್ತೆ. ಈ ಭೋಗದಲ್ಲಿ ದೇಹದಲ್ಲಿ ಅಭಿಮಾನ ಇರುವುದಿಲ್ಲ ಅಷ್ಟೇ. ಈ ಶರೀರದ ಬಗ್ಗೆ ತಮಗೆ ಎಚ್ಚರ ಇದ್ದಾಗಲೂ ಯಾವ್ದ್ರಿಂದಾಗಿ ಇದನ್ನು ಹೇಳಿದ್ದು? ಸುಪ್ತಿಯೂ ಅಲ್ಲ, ಇದು ನಿದ್ದೆ ಅಲ್ಲ, ಅಥವಾ ಮೋಹ. ಮೋಹ ಅಂದ್ರೆ ಮತ್ತೆ ಅಂದ್ರೆ ಅವರ ಬಗ್ಗೆ ಎಚ್ಚರ ಇರ್ತಿತ್ತು ಮತ್ತು ಭಗವಂತನ ಬಗ್ಗೆ ಎಚ್ಚರ ಇತ್ತು, ಇದು ಮುಖ್ಯ. ಉಳಿದದ ಬಗ್ಗೆ ಎಚ್ಚರ ಇತ್ತೋ ಬಿಡುತ್ತೋ, ಅಲ್ಲಿ ಭಾರತಿ ಇರ್ತಾಳೆ, ಆ ವ್ಯವಹಾರ ಕೂಡುತ್ತೆ, ಏನು ಸಮಸ್ಯೆ ಇಲ್ಲ. ಆದ್ರೆ ಮುಖ್ಯವಾಗಿ ಅವ್ರು ಹೇಳಿಕೊಟ್ಟ ಸಂಗತಿ ಹರೇರ್ನ ಮೋಹ, ಹರೇಹೇ ಸಂಸ್ಮೃತಿ ಹಿ ಸಂಸ್ಮೃತೇಹೇ ನ ಮೋಹ. ಹರಿಯ ಸಂಸ್ಮೃತಿಯ ವಿಷಯದಲ್ಲಿ ಸಂಸ್ಮೃತಿತಃ ನ ಮೋಹ. ನಾರಾಯಣನ ನೆನಪು ಅವರನ್ನ ಯಾವತ್ತು ಕೂಡ ಮರೆಯಾಗ್ತಾ ಇರಲಿಲ್ಲ. ಉಳಿದಂತೆ ಅವರು ಆ ದೇಹದಲ್ಲಿ ಅಭಿಮಾನ ಇಲ್ಲದೆ ಇದ್ರು ಕೂಡ ನಿರಂತರ ಭಗವಂತನ ಎಚ್ಚರ ಅವರಿಗಿತ್ತು. ಭೀಮಸೇನನ ಜೊತೆಗೆ ಇರಲಿ ಅಥವಾ ಧರ್ಮರಾಜನ ಜೊತೆಗಿರ್ಲಿ, ಎಲ್ಲರೂ ಕೂಡ ಎಲ್ಲ ಕಾಲದಲ್ಲೂ ಭಗವಂತನ ನೆನಪಿನಿಂದ ಮರೆಯಾಗ್ತಿರ್ಲಿಲ್ಲ. ಭಾರತಿಗಂತೂ ಮರೆಯಲಿಲ್ಲವೇ ಇಲ್ಲ. ಉಳಿದವರು ಕೂಡ ದೇವತೆಗಳಾದ್ರಿಂದಾಗಿ ತಮ್ಮ ಯೋಗ್ಯತಾನುಸಾರ ಭಗವಂತನ ನಿರಂತರ ನೆನೆಸಿಕೊಳ್ತಾ ಇದ್ರು. ಆ ದಿವಸದ ಹೊತ್ತಿನಲ್ಲಿ ಅದನ್ನ ನೀವು ಸಾವು ಅಂತ ಅರ್ಥ ಮಾಡಿಕೊಳ್ಬಹುದು ಅಷ್ಟೇ. ಅಂದ್ರೆ ದೇಹದಲ್ಲಿ ಅಭಿಮಾನ ಇಲ್ಲ ಅನ್ನೋದ್ರಿಂದಾಗಿ ಅದನ್ನ ಸಾವು ಅಂತ. ಒಟ್ಟದು ಆವೇಶ ಅಲ್ಲ, ಆ ಹೊತ್ತಿಗೆ ಆವೇಶ ಆಗುತ್ತೆ ಇಲ್ಲ. ಪ್ರತಿ ದಿವಸವೂ ಅವರು ಅಲ್ಲಿ ಇದ್ದೇ ಇದ್ದಾರೆ. ಆವೇಶ ಆಗುದು ಅಂದ್ರೆ ಯಾವಾಗ್ಲೂ ಒಮ್ಮೆ ಬಂದು ಮತ್ತೆ ಹೊರಟೋಗುದು ಆ ದೇಹದಿಂದ, ಅದು ಹೊರಟೋಗುದಲ್ಲ ಅಲ್ಲೇ ಇರುತ್ತೆ. ಇನ್ನು ಪೂರ್ತಿ ನಿದ್ದೆಯೋ ಅವ್ರು ಇಲ್ಲದೆ ಇದ್ದ ದಿವಸ ಮಲ್ಕೊಳ್ತಾರೋ ಅಂದ್ರೆ ಇಲ್ಲ, ಆಗ್ಲೂ ದೇವರ ನೆನಪನ್ನು ಅವ್ರು ಎದ್ದು ಎಚ್ಚರ ಇದ್ದೇ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇನ್ನೊಂದು ಅವಕಾಶ ಇರುವುದು ಮೋಹಕ್ಕೊಳಗಾಗುದು, ಅಂದ್ರೆ ಮೂರ್ಛೆ ಬೀಳುವ ಹಾಗೆ. ನಿದ್ದೆ ಅಲ್ಲ, ಮೂರ್ಛೆ ಅಲ್ಲ, ಆವೇಶ ಅಲ್ಲ.
ಆವೇಶ ಯಾಕಲ್ಲ ಅಂದ್ರೆ ಅದು ಯಾವಾಗ್ಲೂ ಇರುತ್ತೆ ಅದಾಗಿ. ಮೂರ್ಛೆ ಯಾಕಲ್ಲ ಅಂದ್ರೆ ದೇವರ ನೆನಪಿರುತ್ತೆ ಅದರಿಂದಾಗಿ. ಅದು ಸುಪ್ತಿ ಅಲ್ಲ ಅದು ಯಾಕೆ ಅಂತಂದ್ರೆ ಅದು ಕೂಡ ಎಚ್ಚರ ಇರುತ್ತೆ ಅದರಿಂದಾಗಿ. ಆ ದೇಹದಲ್ಲಿ ಅವರು ಇದ್ದು ಎಚ್ಚರ ಇದ್ದೇ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಅದರಿಂದಾಗಿ ಸುಪ್ತಿಯೂ ಅಲ್ಲ, ಮೋಹವೂ ಅಲ್ಲ, ಆವೇಶವೂ ಅಲ್ಲ. ಇದು ಇದು ಮೂರೂ ಅಲ್ಲದ ಅಭಿಮಾನ ನಾಶ ಎನ್ನುವಂತಹ ಒಂದು ರೀತಿಯ ಮರಣ ಅಂತ ನಾವು ಇಟ್ಕೊಳ್ಬಹುದು. ಎಲ್ಲ ರೀತಿಯ ಭೋಗಗಳಿಗಿಂತ ಇದೊಂದು ವಿಚಿತ್ರವಾದ ಭೋಗ ಅನ್ನೋದಕ್ಕೋಸ್ಕರ ದ್ರೌಪದಿಯ ದೇಹದಲ್ಲಿ ಪ್ರತಿಯೊಂದು ಜೀವವೂ ಭಗವಂತನ ಸ್ಮರಣೆ ಮಾಡ್ತಾ ಇರುತ್ತೆ. ಪ್ರತಿ ದಿವಸವೂ ಹೊಸತಾಗಿ ಹುಟ್ಟಿಕೊಂಡು ಶರೀರದ ಮೇಲೆ ಅಭಿಮಾನ ಪಡ್ಕೊಂಡು ಆಯಾ ದೇವತಾ ಶಕ್ತಿ ಎದುರಾದಾಗ ತಮ್ಮ ಸೌಖ್ಯವನ್ನ ಆ ಶರೀರದಿಂದ ಪಡೀತಾ ಇತ್ತು ಅನ್ನುವುದನ್ನ ಹೇಳಿ, ಏವಂ ಸವಾಯುರನುಭಿಷ್ಟ ಯುಧಿಷ್ಠಿರಾದಿ ಭೀಮಾತ್ಮನೈವ ರಮತೆ ಸತತಂ ತ್ವಯೈಕ ಅನ್ಯಾದೃಶಾ ಹಿತುರ ಭುಕ್ತಿರತೋನ್ಯ ರೂಪ ಮಾನುಷ್ಯ ಭುಕ್ತಿರಿತನಾತ್ರ ವಿಚಾರ್ಯಮಸ್ತಿ. ಈ ರೀತಿಯಾಗಿ ಮುಖ್ಯಪ್ರಾಣನು ಯುಧಿಷ್ಠಿರ ಮೊದಲಾದವರಲ್ಲಿ ಪ್ರವೇಶ ಮಾಡಿ ಭಾರತೀಯ ಜೊತೆಗೆ ವಾಯು ಅನುಭಿಷ್ಟ ಯುಧಿಷ್ಠಿರಾದಿ ಭೀಮಾತ್ಮನೈವ ಭೀಮನೇ ಇತ್ತ ಅತ್ತ ವಾಯುವಿನ ರೂಪದಿಂದ ಧರ್ಮಾತ್ಮಜನಲ್ಲಿ ಅರ್ಜುನನಲ್ಲಿ ನಕುಲ ಸಹದೇವರಲ್ಲಿ ನೆಲೆಸಿ ಸತತಂ ತಯಾ ಏಕಃ ರಮತೆ. ನಿರಂತರ ಭೋಗ ಅನ್ನೋದು ಕೇವಲ ಭಾರತಿ ಮತ್ತು ಪ್ರಾಣರಿಗೆ ಮಾತ್ರ, ಭೀಮ ಮತ್ತು ಭಾರತಿಗೆ ದ್ರೌಪದಿಗೆ ಮಾತ್ರ. ಉಳಿದಂತೆ ಆಯಾ ದಿನಗಳಲ್ಲಿ ಉಳಿದವರು ಎಚ್ಚರಗೊಂಡು ತಮ್ಮ ಭೋಗವನ್ನ ಪಡೀತಾ ಇದ್ರು. ಅನ್ಯಾದೃಶಾಹಿ ಸುರಭುಕ್ತಿ ರಥೋನ್ಯ ರೂಪ, ಈ ದೇವತೆಗಳ ಭೋಗ ಅನ್ನೋದನ್ನ ನಿಮ್ಗೆ ನಾನು ಬಿಡಿಸಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಇದು ನಮ್ಮ ಹಾಗೆ ಭೋಗ ಅನ್ನೋದು ಮೂಗು ಮುರಿಯುವ ರೀತಿಯ ಭೋಗ ಅಲ್ಲ, ಮತ್ತು ದೇಹದಲ್ಲಿ ಅದರಿಂದ ದುರ್ವಾಸನೆ ದುರ್ನಾಥ ಕೆಟ್ಟ ಏನೋ ಒಂದು ಕಲ್ಪನೆ, ಇದರಿಂದಾಗಿ ಉಚ್ಚ ನೀಚ ಅನ್ನುವ ನೈಚ್ಯ ಉಚ್ಚಾನುಸಂಧಾನ ಇದ್ಯಾವುದನ್ನು ನೀವು ಊಹಿಸ್ಬೇಕು. ಅಂದ್ರೆ ಸುರಭೋಗ ಅನ್ನೋದು ಅದು ಬೇರೆಯದೇ ರೀತಿ, ನೀವು ಮನುಷ್ಯರ ರೀತಿಯಲ್ಲಿ ಅದನ್ನು ಊಹಿಸುವುದೇ ಬೇಡ. ಇಲ್ಲಿ ಮಾನಸಿಕ ವಿಕಾರ ಆಗ್ಲಿ ಅಥವಾ ಅವರಿಗೆ ತಡೆಯಲಾರದ ಸಹತಹಿಕೆ ಆಗ್ಲಿ, ಇದೇನು ಇಲ್ಲದ ವಿಶಿಷ್ಟವಾದ ಭೋಗ. ನೈವ ವಿಚಾರ್ಯಮಸ್ತಿ, ಈ ವಿಷಯದಲ್ಲಿ ಮನುಷ್ಯ ಭುಕ್ತಿ ರೀತಿ ಮನುಷ್ಯರ ಭೋಗದಂತೆ ಇದನ್ನು ಹೇಗೆ ಅರ್ಥೈಸಿಕೊಳ್ಳುವುದಂತ ಇದಕ್ಕೆ ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ. ಅಂದ್ರೆ ನೀವು ಪ್ರಶ್ನೆ ಮಾಡಿ ಒಂದು ದೇವತೆಯ ವಿಷಯದಲ್ಲಿ ತಪ್ಪಾಗಿ ಅರ್ಥೈಸಿಕೊಂಡು ಅದನ್ನು ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋಗಿ ಆ ದೇವತೆಗಳ ಸ್ವರೂಪದ ಬಗ್ಗೆ ನೀವು ತಪ್ಪಾಗಿ ಚಿಂತಿಸಿದ್ರಿಂದ ಮತ್ತಷ್ಟು ದೋಷವನ್ನೇ ಕಟ್ಟಿಕೊಳ್ತೀರಿ. ತಪ್ಪು ಯೋಚಿಸಿ ನಿಮ್ಮ ಉಪಾಸನೆ ತಪ್ಪಾದ್ರಿಂದಾಗಿ ನೀವು ಅಂತ ಕೆಟ್ಟ ಫಲವನ್ನೇ ಅನುಭವಿಸುವ ದುಸ್ಥಿತಿ ಬಂದಿತ್ತು. ಆದ್ರಿಂದಾಗಿ ನೀವು ಇದ್ರ ಬಗ್ಗೆ ಯೋಚಿಸದೇ ಇರುವುದೇ ಬೆಟರ್ ಅಂತ ಆಚಾರ್ಯರೇ ಕೊನೆಗೆ ನಾತ್ರ ವಿಚಾರ್ಯಮಸ್ತಿ, ಈ ವಿಷಯದಲ್ಲಿ ನೀವು ವಿಚಾರ ಮಾಡುವ ಅಗತ್ಯವೇ ಇಲ್ಲ. ಹೇಗಿತ್ತು ಅವರ ಭೋಗ ನಿಮ್ಗೆ ಬೇಡ ಅದು, ಯಾಕಂದ್ರೆ ಅದು ಅವರ ಸಂಬಂಧ. ನಿಮ್ಗೆ ಏನು ಬೇಕು, ಅವ್ರ ಐದ್ ಜನ ಒಟ್ಟಿಗಿದ್ರು, ಆದ್ರಿಂದಾಗ ಅವ್ರು ಪರಸ್ಪರ ಏನೂ ತಪ್ಪು ಮಾಡದೆ ದೋಷ ಇಲ್ಲದೆ ಚೆನ್ನಾಗಿ ತಮ್ಮ ಬದುಕನ್ನು ನಡೆಸ್ತಾ ಇದ್ದಾರೆ ಅಂತ ಇಷ್ಟು ಗೊತ್ತಾದ್ರೆ ಸಾಕು. ಹೊರತು ಇನ್ನು ಅವರ ಭೋಗದಲ್ಲಿ ಅವರಿದ್ದಾಗ ಹೇಗಿದ್ರು, ಇವರಿದ್ದಾಗ ಹೇಗಿದ್ರು, ಅವ್ರು ರಾತ್ರಿ ಯಾರಿರ್ತಿದ್ರು, ಹಗಲು ಯಾರಿರ್ತಿದ್ರು, ಎಷ್ಟು ಹೊತ್ತಿಗೆ ಏನ್ ಮಾಡ್ತಿದ್ರು, ಇದೆಲ್ಲ ಪರಿಸ್ಥಿತಿಯಲ್ಲಿ ಅವರ ಮನಸ್ಥಿತಿ ಹೇಗಿರ್ತಿತ್ತು, ಅವರಿಗೆ ಪರಸ್ಪರ ಯಾವತ್ತು ಹಾಗೆ ಸಾಂಕಾರಿ ಆಗ್ಲೇ ಇಲ್ವಾ, ಒಂದು ದಿವಸ ಒಬ್ರಿಗೆ ಎಚ್ಚರ ಆಗದೆ ಹೋಗಿ ಇನ್ನೊಬ್ರು ಬಂದು ಏನೋ ತೊಂದರೆ ಆಗಿ ತಪ್ಪಿಸಿಕೊಂಡದ್ದು ಅಂತಿಲ್ವಾ. ಬೇಡ, ಆ ಪ್ರಶ್ನೆಗಳೇ ಬೇಡ, ಆ ಪ್ರಶ್ನೆಗಳ ಸುದ್ದಿಯೇ ಬೇಡ. ನಮ್ಗೆ ಇಷ್ಟು ಗೊತ್ತಿದ್ರೆ ಸಾಕು, ಭಾರತಿಯಲ್ಲಿ ನೆಲೆಸಿ ಪ್ರಾಣನ್ ಜೊತೆಗೆ ಸುಖವಾಗಿದ್ದಾಳೆ. ಆ ಭಾರತಿ ಉಳಿದವರನ್ನು ಆಯಾ ದಿನಗಳಲ್ಲಿ ಸರಿಯಾಗಿ ಎಬ್ಬಿಸಿ ಅವ್ರಿಗೆ ಬೇಕಾದ ಭೋಗಗಳನ್ನ ಕೊಟ್ಟು ಅವರ ಆ ಪಾಪವನ್ನ ಅಂದ್ರೆ ಹಿಂದೆ ದೊಡ್ಡವರನ್ನ ಅವಮಾನಿಸಿದ ತಪ್ಪಿನ ಪರಿಹಾರಕ್ಕಾಗಿ ಅವರು ಕೇಳಿಕೊಂಡಂತೆ ಮನುಷ್ಯ ದೇಹದಲ್ಲಿ ಹುಟ್ಟಲಿಕ್ಕೆ ನೀನು ಸಹಕಾರ ಮಾಡಬೇಕು ಅಂತ ಕೇಳಿದ್ದಕ್ಕೆ ಅವಳನ್ನ ಆ ಮೂರು ಜನರನ್ನು ನಾಲ್ಕು ಜನರನ್ನು ರಕ್ಷಿಸಿಕೊಂಡು ಅವರ ಆ ಇಡೀ ಜೀವನದ ಕೊನೆಯ ತನಕವೂ ಕೂಡ ಉದ್ಧಾರ ಮಾಡಿದ್ಲು ಅಂತ ಇಷ್ಟು ನಮಗೆ ಗೊತ್ತಾದ್ರೆ ಸಾಕು. ಹೀಗೆ ದೇವತೆಗಳ ಭೋಗದ ವಿಷಯದಲ್ಲಿ ನಮ್ಮಲ್ಲಿ ಪ್ರಶ್ನೆ ಹುಟ್ಟದೇ ಇದ್ರೆ ನಾವು ಬಚಾವಾಗ್ತೇವೆ ಅಂತ ಹೀಗೆ ಹೇಳಿ ಇಲ್ಲಿಗೆ ಇವತ್ತಿನ ಚಿಂತನೆ ಮುಗಿಸೋಣ. ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಶ್ರೀ ಕೃಷ್ಣ ಅರ್ಪಣ. ಅಂದ್ರೆ ಇವತ್ತಿನ ಈ ಪಾಠ ಇಡೀ ಇದನ್ನ ನೀವು ಮತ್ತೊಮ್ಮೆ ಕೇಳಿಸಿಕೊಂಡ್ರೆ ನಿಮ್ಗೊಂಚೂರು ಇನ್ನೂ ಅರ್ಥ ಆದೀತು, ಇಲ್ಲಾಂದ್ರೆ ಕೆಲವೊಂದ್ಸರ್ತಿ ಗೊಂದಲನೇ ಉಳಿದು ಬಿಡುತ್ತೆ ಅಥವಾ ಏನಿದು ಅಂತ ನಿಮ್ಗೆ ಇನ್ನೂ ಕೆಲವರಿಗೆ ಪ್ರಶ್ನೆ ಉಳಿದಿದೆ ಗೊತ್ತು ನನಗೆ, ಯಾಕೋ ಇದು ಯಾಕೋ ಸರಿ ಹೋಗ್ಲಿಲ್ಲ ಅಂತ. ಆದ್ರೆ ಇದನ್ನ ನಮ್ಮ ಮಟ್ಟದಲ್ಲಿ ಮಾತ್ರ ಯೋಚನೆ ಮಾಡಬೇಡಿ ಅನ್ನೋದನ್ನ ಆಚಾರ್ಯರು ಹೇಳಿದ್ದನ್ನು ನಿಮ್ಗೆ ನೆನಪಿಸ್ತೇನೆ. ನಮ್ಮ ದೇಹದ ಭೋಗದಂತಿನ ಭೋಗ ಅಲ್ಲವೇ ಅಲ್ಲ,
ಇದು ಎಲ್ಲವನ್ನು ಮೀರಿದ ಸುರಭುಕ್ತಿ ಅಂತ ಅದಕ್ಕೆ ಆ ಶಬ್ದವನ್ನು ಬಳಸಿದ್ದಾರಲ್ಲಿ. ಹಾಗೂ ಏನಾದರೂ ವಿಚಾರ ಬಂತು ಅಂದ್ರೆ ಅದೇ ದೇವತೆಗಳ ಹತ್ರ ಪ್ರಾರ್ಥನೆ ಮಾಡೋಣ ಹೊರತು ನಾವು ಚರ್ಚೆ ಮಾಡೋದ್ರ ಫಲ ಏನೂ ಇಲ್ಲ. ನೀವು ನನ್ನ ಹತ್ರ ಪ್ರಶ್ನೆ ಮಾಡಿದ್ರು ನನಗೂ ಏನು ಗೊತ್ತಿಲ್ಲ ಈ ವಿಷಯದಲ್ಲಿ. ಇದರ ಬಗ್ಗೆ ಚಿಂತನೆ ಮಾಡಿದಷ್ಟು ಅದು ರಹಸ್ಯವಾಗಿ ಉಳಿಯುವಂತಹದ್ದು. ಆದ್ರಿಂದಾಗಿ ಆ ಹಂತ ಕೌರು ನಮ್ಮನ್ನ ಕರ್ಕೊಂಡು ಹೋಗಿ ಅದನ್ನ ನಮ್ಮ ನಮಗೆ ಅರ್ಥ ಮಾಡಿಸುವ ಅನುಗ್ರಹವನ್ನು ಅವ್ರು ಮಾಡ್ಲಿ ಅಂತ ಕೇಳ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.